ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಬೀಟ್ ಯೂಟ್ಯೂಬ್ ಚಾನಲ್. ರಾಯಲ್ ಎನ್ಫೀಲ್ಡ್ ಈ ಹೆಸರು ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಬೈಕ್ಗಳ ರಾಜ ಎಂದೇ ಕರೆಯಲ್ಪಡುವ ಪ್ರಪಂಚದಲ್ಲೇ ಅತ್ಯಂತ ಹಳೆಯದಾದ ಮತ್ತು ಈಗಲೂ ನಡೆಯುತ್ತಿರುವ ಮೋಟಾರ್ ಸೈಕಲ್ ಕಂಪನಿ ಎಂದರೆ ಅದುವೇ ರಾಯಲ್ ಎನ್ಫೀಲ್ಡ್. ಜಗತ್ತಿನ 50ಕ್ಕಿಂತ ಹೆಚ್ಚು ರಾಷ್ಟ್ರಗಳಿಗೆ ಬೈಕ್ಗಳನ್ನು ರಫ್ತು ಮಾಡುತ್ತಿರುವ ಭಾರತೀಯ ಏಕೈಕ ಕಂಪನಿ ಎಂದರೆ ಅದುವೇ ರಾಯಲ್ ಎನ್ಫೀಲ್ಡ್. ಈ ರಾಯಲ್ ಎನ್ಫೀಲ್ಡ್ ಬುಲೆಟ್ ಬೈಕ್ಗಳನ್ನು ಖರೀದಿಸುವುದು ಪ್ರತಿಯೊಬ್ಬನ ಕನಸಾಗಿರುತ್ತದೆ. ಇದು ನನಸಾಗದಿದ್ದಲ್ಲಿ ಆ ಬೈಕನ್ನು ಒಮ್ಮೆಯಾದರೂ ಓಡಿಸಬೇಕೆಂಬ ಕನಸಾದರೂ ಇದ್ದೇ ಇರುತ್ತದೆ. ಭಾರತೀಯ ಮಾರುಕಟ್ಟೆಯಲ್ಲಿ ಈ ಬೈಕ್ ಇತಿಹಾಸವನ್ನೇ ಸೃಷ್ಟಿ ಮಾಡಿತ್ತು. ದೂರದಿಂದಲೇ ಬರುವಾಗ ಈ ಬೈಕಿನ ಶಬ್ದವನ್ನು ಯಾರಿಂದಲೂ ಮರೆಯಲು ಸಾಧ್ಯವಿಲ್ಲ. ಯುವಕರಿಗೆ ಈ ಬೈಕ್ ಎಂದರೆ ಅದೇನೋ ಆಕರ್ಷಣೆ. ರಾಯಲ್ ಎನ್ಫೀಲ್ಡ್ ಕಂಪನಿಯನ್ನು ಆಲ್ಬರ್ಟ್ ಎಡಿ ಮತ್ತು ರಾಬರ್ಟ್ ವಾಕರ್ ಸ್ಮಿತ್ ಇಂಗ್ಲೆಂಡ್ನಲ್ಲಿ ಹುಟ್ಟುಹಾಕಿದ್ದರು. 1901 ರಾಯಲ್ ಎನ್ಫೀಲ್ಡ್ ಕಂಪನಿ ದ ಇಂಗ್ಲೆಂಡ್ ಸೈಕಲ್ ಕಂಪನಿಯ ಹೆಸರಿನಿಂದ ಮೊಟ್ಟ ಮೊದಲ ಮೋಟಾರ್ ಸೈಕಲನ್ನು ತಯಾರಿಸುತ್ತದೆ. ಮೊದಲನೇ ಮಹಾಯುದ್ಧದ ಸಮಯದಲ್ಲಿ ಈ ಕಂಪನಿ ರಷ್ಯನ್ ಸೈನಿಕರಿಗೆ ಯುದ್ಧೋಪಕರಣಗಳನ್ನು ಸುಲಭವಾಗಿ ತೆಗೆದುಕೊಂಡು ಹೋಗಲು ಬೈಕ್ಗಳನ್ನು ತಯಾರು ಮಾಡುತ್ತಿರುತ್ತದೆ. ರಾಯಲ್ ಎನ್ಫೀಲ್ಡ್ ಪ್ಲೇಯಿಂಗ್ ಪ್ಲೇ ಎಂಬ ಹೆಸರಿನಲ್ಲಿ ಒಂದು ಮೊಟ್ಟ ಮೊದಲ ಮೋಟಾರ್ ಸೈಕಲನ್ನು ತಯಾರಿಸುತ್ತದೆ. ಈ ಬೈಕ್ಗಳನ್ನು ಪ್ಯಾರಾಚೂಟ್ ಸಹಾಯದಿಂದ ಭೂಮಿಗೆ ಇಳಿಸುವ ಮಹಾನ್ ಉದ್ದೇಶ ಇದರ ಹಿಂದಿತ್ತು. ಈ ಬೈಕ್ 120 cc ಮತ್ತು 60 kg ತೂಕವನ್ನು ಹೊಂದಿರುತ್ತದೆ. 1953 ಭಾರತೀಯ ಸೇನೆ ಗಡಿ ಕಾಯುವ ಸೈನಿಕರಿಗೆ ಬೈಕ್ಗಳನ್ನು ಖರೀದಿ ಮಾಡಬೇಕು ಎಂದು ನಿರ್ಧರಿಸುತ್ತದೆ. ಆ ಸಮಯದಲ್ಲಿ ಇವರಿಗೆ ರಾಯಲ್ ಎನ್ಫೀಲ್ಡ್ ಬೈಕ್ ಸೂಕ್ತವೆಂದೆನಿಸುತ್ತದೆ. ಅಚಾನಕ್ ಎಂಬಂತೆ ಅದೇ ವರ್ಷ ರಾಯಲ್ ಎನ್ಫೀಲ್ಡ್ ಸಂಸ್ಥೆ ಮದ್ರಾಸ್ನಲ್ಲಿ ಮದ್ರಾಸ್ ಮೋಟಾರ್ ಸೈಕಲ್ ಎಂಬ ಕಂಪನಿಯ ಜೊತೆ ಕೈ ಜೋಡಿಸಿ 350 cc 800 ಬೈಕ್ಗಳನ್ನು ಭಾರತಕ್ಕೆ ರಫ್ತು ಮಾಡುತ್ತದೆ. ಆವಾಗಿನಿಂದ ಮದ್ರಾಸ್ ಮೋಟಾರ್ ಸೈಕಲ್ ಕಂಪನಿ ಎನ್ಫೀಲ್ಡ್ ಇಂಡಿಯಾ ಎನ್ನುವ ಹೆಸರಿನಿಂದ ಭಾರತದಲ್ಲಿ ರಾಯಲ್ ಎನ್ಫೀಲ್ಡ್ ಬೈಕ್ಗಳ ಮಾರಾಟವನ್ನು ಪ್ರಾರಂಭ ಮಾಡುತ್ತದೆ. ಆ ಸಮಯದಲ್ಲಿ ಮದ್ರಾಸ್ ಮೋಟಾರ್ ಸೈಕಲ್ ಕಂಪನಿಯಲ್ಲಿ ಕೇವಲ ಬಿಡಿ ಭಾಗಗಳನ್ನು ಮಾತ್ರ ಜೋಡಿಸಲಾಗುತ್ತಿತ್ತು. 1962 ಈ ಕಂಪನಿ ಭಾರತದಲ್ಲಿಯೇ ಬಿಡಿ ಭಾಗಗಳನ್ನು ತಯಾರಿಸುವ ಲೈಸೆನ್ಸನ್ನು ಪಡೆಯುತ್ತದೆ. ಆದರೆ ದುರಾದೃಷ್ಟವೇನೋ ಎಂಬಂತೆ 1971 ರಾಯಲ್ ಎನ್ಫೀಲ್ಡ್ ಕಂಪನಿ ಇಂಗ್ಲೆಂಡ್ನಲ್ಲಿ ಸಂಪೂರ್ಣ ಮುಚ್ಚಿ ಹೋಗುತ್ತದೆ. ನಂತರ 1990 ರಾಯಲ್ ಎನ್ಫೀಲ್ಡ್ ಕಂಪನಿ ಈಚರ್ ಇಂಡಿಯಾ ಜೊತೆ ವಿಲೀನಗೊಂಡು ಸಂಪೂರ್ಣ ಭಾರತೀಯ ಕಂಪನಿಯಾಗುತ್ತದೆ. ಈ ಕಂಪನಿ 1994 2004 ನಷ್ಟದ ಹಾದಿಯಲ್ಲಿತ್ತು. ಆದರೆ 2005 ರಾಯಲ್ ಎನ್ಫೀಲ್ಡ್ ಕಂಪನಿಯ 50 ಪೂರ್ಣಯಾಗಿದ್ದರಿಂದ ಚೆನ್ನೈನಲ್ಲಿರುವ ನಿರ್ಮಾಣ ಘಟಕದಿಂದ ಹಳೆಯ ಬೈಕ್ಗಳನ್ನು ಪುನರ್ ನಿರ್ಮಾಣ ಮಾಡಿ ಮಾರಾಟ ಬಿಡುಗಡೆ ಮಾಡುತ್ತದೆ. 2005 ರಾಯಲ್ ಎನ್ಫೀಲ್ಡ್ ಕಂಪನಿಯ 50 ಪೂರ್ಣಗೊಂಡಿದ್ದರಿಂದ ಚೆನ್ನೈನಲ್ಲಿರುವ ನಿರ್ಮಾಣ ಘಟಕದಿಂದ ಹಳೆಯ ಬೈಕ್ಗಳನ್ನು ಪುನರ್ ನಿರ್ಮಾಣ ಮಾಡಿ ಮಾರಾಟಕ್ಕೆ ಬಿಡುಗಡೆ ಮಾಡುತ್ತದೆ. ಅಲ್ಲಿಂದಲೇ ಈ ಬೈಕ್ ಕಂಪನಿ ಯಶಸ್ಸಿನ ಹಾದಿಯನ್ನು ಹಿಡಿಯುತ್ತದೆ. ಒಂದು ಕಾಲದಲ್ಲಿ ಇಂಗ್ಲೆಂಡ್ನಿಂದ ಭಾರತಕ್ಕೆ ಬಂದ ಈ ಬೈಕ್ಗಳು ಈಗ ಭಾರತದಲ್ಲಿ ರಾಜದರ್ಬಾರನ್ನು ಪ್ರಾರಂಭಿಸುತ್ತದೆ. ಈ ಕಂಪನಿ ಇಂಟರ್ಸೆಪ್ಟರ್ ಎಂಬ 750 cc ಬೈಕನ್ನು ತಯಾರು ಮಾಡುತ್ತಿತ್ತು. ಆಗಿನ ಕಾಲದಲ್ಲಿ ಜಗತ್ತಿನ ಅತಿ ವೇಗದ ಬೈಕ್ ಎಂಬ ಹೆಗ್ಗಳಿಕೆ ಕೂಡ ಇದರ ಹೆಸರಿನಲ್ಲಿತ್ತು. 2011 ಚೆನ್ನೈನಲ್ಲಿ 2ನೇ ನಿರ್ಮಾಣ ಘಟಕ ಕೂಡ ಪ್ರಾರಂಭವಾಗುತ್ತದೆ. ಇಲ್ಲಿ ಪ್ರತಿದಿನ 800 ಬೈಕ್ಗಳು ತಯಾರು ಆಗುತ್ತಿದ್ದವು. 2014 ರಾಯಲ್ ಎನ್ಫೀಲ್ಡ್ ಭಾರತದಲ್ಲಿ 300,000 ಹೆಚ್ಚು ಬೈಕ್ಗಳನ್ನು ಮಾರಾಟ ಮಾಡುತ್ತದೆ. ಇದು ಹಾರ್ಲೆ ಡೇವಿಡ್ಸನ್ ಕಂಪನಿಗಿಂತ ಹೆಚ್ಚು ಮಾರಾಟವಾದ ಬೈಕ್ಗಳು ಎಂಬ ಹೆಗ್ಗಳಿಕೆಗೆ ಪ್ರಾರ್ಥವಾಗುತ್ತದೆ. ಇದುವೇ ನೋಡಿದ್ರಲ್ಲ ರಾಯಲ್ ಎನ್ಫೀಲ್ಡ್ ಬೈಕಿನ ರೋಚಕ ಇತಿಹಾಸ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ. ಧನ್ಯವಾದಗಳು.